ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ಹೈ ವೋಲ್ಟೇಜ್ ಮೀಟಿಂಗ್. ಲೋಕಸಭೆ ಮೈತ್ರಿ ಕುರಿತಾಗಿ ಸೀಟು ಹಂಚಿಕೆಗೆ ಮೀಟಿಂಗ್. ಜೆಡಿಎಸ್ನ ಪಾಲಿಗೂ ಕೂಡ ಇದು ಬಹಳ ಮುಖ್ಯವಾದ ಮೀಟಿಂಗ್. ಇವತ್ತು ರಾತ್ರಿ ಅಥವಾ ದೆಹಲಿಯಲ್ಲಿ ಆ ಮಹತ್ವದ ಸಭೆ ನಡೆಯುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ದೆಹಲಿಯಲ್ಲಿ ಆ ಮಹತ್ವದ ಸಭೆ ನಡೆಯುತ್ತೆ. ಸೀಟು ಹಂಚಿಕೆ ಸಭೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗ್ತಾರೆ. ಇವತ್ತೇ ದೆಹಲಿಗೆ ಹೆಚ್ ಡಿ ಕುಮಾರಸ್ವಾಮಿ ಹೊರಟಿದ್ದಾರೆ, ವಿಜಯೇಂದ್ರ ಹೊರಟಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿರೋ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ನಡ್ಡಾ, ಅಮಿತ್ ಶಾ ಜೊತೆ ಇವರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ದೇವೇಗೌಡರು ಒಂದು ಕಡೆ ಇದ್ದಾರೆ, ಕುಮಾರಸ್ವಾಮಿ ಅವರೊಂದು ಕಡೆ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಹೋಗಿದ್ದಾರೆ. ನಾಳೆ ಒಳಗೆ ಜೆಡಿಎಸ್ಗೆ ಎಷ್ಟು ಕ್ಷೇತ್ರ ಅನ್ನೋದು ಅಂತಿಮವಾಗೋ ಸಾಧ್ಯತೆ ಇದೆ, ಫೈನಲ್ ಆಗೋ ಸಾಧ್ಯತೆ ಇದೆ. ಮೂರು ಕ್ಷೇತ್ರ ಬಿಟ್ಟುಕೊಡೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಜೆಡಿಎಸ್ ಐದರಿಂದ ಆರು ಕ್ಷೇತ್ರ ನಮಗೆ ಕೊಡಿ ಅಂತ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದೆ. ಬಿಜೆಪಿ ಹೈಕಮಾಂಡ್ ಸಭೆ ಬಳಿಕ ಈ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಇನ್ನು ಯಾವ ಯಾವ ಕ್ಷೇತ್ರಗಳನ್ನ ಡಿಮಾಂಡ್ ಮಾಡಬಹುದು ಅಂತ ನೋಡೋದಾದ್ರೆ, ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಕ್ಷೇತ್ರಗಳನ್ನ ಜೆಡಿಎಸ್ ಕೇಳುವ ನಿರೀಕ್ಷೆ ಇದೆ. ಆದ್ರೆ ಬಿಜೆಪಿ ಮೂರು ಕ್ಷೇತ್ರಗಳನ್ನ ಬಿಟ್ಟುಕೊಡೋದಕ್ಕೆ ಮಾತ್ರ ಮನಸ್ಸು ಮಾಡಿದೆ ಅನ್ನೋದು ಇಲ್ಲಿವರೆಗೆ ತಿಳಿದು ಬರ್ತಾ ಇರೋ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.